నారభరత్ రెడ్డి నాయన మోటమ్మ కూతుకోలి సుద్దు కూతుకోలి రామమూర్తి కూతుకోలి ఇల్ల కూతుకోలి ఇక ఇల్ల బేరర్కెలో నిమ్ నెనపాక తెలు కూతుకోలి సుద్దు కూతుకోలి ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 725 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಿಗೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಇದೇನು ಗಿರಿ ಬತ್ತೆ ಅಂತ ಶಿಕ್ಷಕರಿಗೆ ಕೊಡ್ತಾ ಇದ್ರು ಅದನ್ನ ನಂದಿ ಬೆಟ್ಟ ಮಹಾದೇಶ್ವರ ಸ್ವಾಮಿ ಬೆಟ್ಟ ಕೃಷ್ಣರಾಜ ಮತ್ತೆ ಬಿಳಿಗಿರಿ ರಂಗನ ಬೆಟ್ಟ ಹಾಗೂ ಕೊಡಗು ಜಿಲ್ಲೆ ಮಡಿಕೇರಿ ಶಿಕ್ಷಕರಿಗೆ ಮಾತ್ರ ಕೊಡ್ತಾ ಇದ್ರು ಅದನ್ನ ಈಗ ರದ್ದುಪಡಿಸಲಾಗಿದೆ ಯಾಕಂದ್ರೆ ಅಲ್ಲಿನ ಸಮಸ್ಯೆಗಳು ಬಹಳಷ್ಟು ಮಟ್ಟಿಗೆ ನಿವಾರಣೆ ಆಗಿದೆ ಅಂತ ವರದಿ ಸಲ್ಲಿಸಿದ್ದಾರೆ ಆದರೆ ನಮ್ಮ ಪ್ರಶ್ನೆ ಇರೋದು ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಅಲ್ಲಿ ಏನು ನಮ್ಮ ತಾಲೂಕಲ್ಲಿ ಬರುವ ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಮೂಡಿಗೆರೆ ಕ್ಷೇತ್ರದಲ್ಲಿ ಏನು ಸಚಿವರಿಂದ ಬಂದಿದೆ ಅದರ ಮಾಹಿತಿಯಲ್ಲೇ 471 ಶಿಕ್ಷಕರು ಗುಡ್ಡಗಾಡಿ ಪ್ರದೇಶದಲ್ಲಿ ಇರೋದು ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1364 ಶಿಕ್ಷಕರು ಈ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಗಿರಿ ಭತ್ಯೆನ ನಮ್ಮ ಶಿಕ್ಷಕರಿಗೂ ಕೂಡ ಕೊಡಬೇಕು ಅಂತ ಅವರು ಪರಿಶೀಲನೆ ಮಾಡಬೇಕು ಅಥವಾ ಪರಿಗಣಿಸಬೇಕು ಮತ್ತೊಂದು ಅಧ್ಯಕ್ಷರೇ ನೀವು ನಿಮ್ಮ ಕ್ಷೇತ್ರದಿಂದ ನಮ್ಮ ಕ್ಷೇತ್ರದ ಹಾದಿ ಬೆಂಗಳೂರಿಗೆ ಹೋಗ್ತೀರಾ ನಿಮಗೆ ಗೊತ್ತಿದೆ ಎಷ್ಟು ಗುಡ್ಡಗಾಡಿ ಪ್ರದೇಶ ಇದೆ ಅಂತ ಅದಕ್ಕಿಂತ ಹೆಚ್ಚು ಗುಡ್ಡಗಾಡಿ ಪ್ರದೇಶ ಇಡೀ ರಾಜ್ಯದಲ್ಲಿ ಇಲ್ಲ ಅದನ್ನ ಪರಿಶೀಲನೆ ಮಾಡಿ ಅವರು ನಮ್ಮ ಶಿಕ್ಷಕರಿಗೆ ಈ ಗಿರಿ ಭತ್ಯೆನ ಕೊಡಲೇಬೇಕು ಅಂತ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಮಂತ್ರಿಗಳೇ ಮಾನ್ಯ ಅಧ್ಯಕ್ಷರೇ ಅವ್ರು ಕೇಳಿದ್ರಲ್ಲಿ ಏನು ತಪ್ಪೇನಿಲ್ಲ ಆದ್ರೆ ಸಿಕ್ಸ್ ಪೇ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಬರೀ ಟೀಚರ್ ಸಿಗಲ್ಲ ಎಲ್ಲ ಸರ್ಕಾರಿ ನೌಕರಿಗೆ ಎಂಪ್ಲಾಯೀಸ್ಗೆ ಇದು ಅನ್ವಯ ಆಗೋದ್ರಿಂದ ಇದು ರಾಜ್ಯ ಮಟ್ಟದ ಒಂದು ತೀರ್ಮಾನ ಆಗ್ತದೆ ಯಾಕಂದ್ರೆ ಎಲ್ಲ ಬೇರೆ ಇಲಾಖೆಯವರು ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಿಕ್ಸ್ ಪೇ ಕಮಿಷನ್ ಮೇಲೆ ಮಾಡಿದೆ ಮುಂದೆ ನೋಡೋಣ ನಾನು ಇದನ್ನು ಯಾವ ರೀತಿ ತಗೊಳ್ಬೇಕು ಅಂತಕ್ಕಂಥದ್ದು ಬಟ್ ನಾನು ವೈಯಕ್ತಿಕವಾಗಿ ನಮ್ಮ ಇಲಾಖೆ ಮಾತ್ರ ಮಾಡ್ತಕ್ಕಂಥದ್ದು ಈಗ ಸದ್ಯಕ್ಕೆ ಆ ಪ್ರಸ್ತಾವನೆ ಅಂತೂ ಇಲ್ಲ ಮಾನ್ಯ ಅಧ್ಯಕ್ಷ ಓಕೆ ತನ್ವೀರ್ ಸೇಠ್ ಇದ್ದಾರೆ ಆಮೇಲೆ ಈ ಒತ್ತಾಯ ಬರ್ತಿರೋದೆ ನಮಗೆ ಶಿಕ್ಷಕರ ವರ್ಗದಿಂದ ಬೇರೆ ಯಾವ ಸರ್ಕಾರಿ ನೌಕರರು ಇದನ್ನ ಕೇಳಿಲ್ಲ ಅದಕ್ಕೆ ಇದನ್ನ ಅವರು ವಿಶೇಷವಾಗಿ ಪರಿಶೀಲನೆ ಮಾಡಿ ನಮಗೆ ಈ ಭತ್ಯೆನ ಕೊಡಲೇಬೇಕಾಗುತ್ತೆ ಅಧ್ಯಕ್ಷರೇ ತನ್ವೀರ್ ಸೇಠ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ